ಸ್ಕಾಲರ್ಶಿಪ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗೈಸ್ ಎಲ್ಲ ಒಂದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಮತ್ತೆ ಎಲ್ಲ ಒಂದು ಡಿಗ್ರಿ ಇಂಜಿನಿಯರಿಂಗ್ ಪಿ ಜಿ ವಿದ್ಯಾರ್ಥಿಗಳಿಗೆ ಬರುವಂತಹ ಸ್ಕಾಲರ್ಶಿಪ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲ ಒಂದು ವಿದ್ಯಾರ್ಥಿಗಳು ವೀಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ ಯಾರನ್ನ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ರೆಡ್ ಕಲರ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನೋಡಿ ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಫ್ರೀಯಾಗಿ ಸಿಗ್ತಿರುತ್ತೆ ಸಿಕ್ತಿರುತ್ತೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ವಿಡಿಯೋಗೆ ಲೈಕ್ ಕೊಡೋದ್ರಿಂದ ನಿಮ್ಮಿಂದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಆಗುತ್ತೆ ಈಗ ನಾನು ಡೈರೆಕ್ಟಾಗಿ ಗೆ ಬರ್ತೀನಿ ಮೊದಲನೇದಾಗಿ ಎಲ್ಲರಿಗೂ ಒಂದು ಕಂಪಲ್ಸರಿ ಬರುವಂತಹ ಸ್ಕಾಲರ್ಶಿಪ್ ಮೊದಲನೇ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸಿಕೊಡ್ತೀನಿ ಮತ್ತೆ ಇನ್ನೂ ಅದೇ ಥರ ನಿಮಗೆ ಎಷ್ಟೊಂದು ಸ್ಕಾಲರ್ಶಿಪ್ಸ್ ಬರುತ್ತೆ ಅನ್ನೋದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇದೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಬರುವಂತಹ ಸ್ಕಾಲರ್ಶಿಪ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಪಿ ಜಿ ವಿದ್ಯಾರ್ಥಿಗಳಿಗೆ ಇದೆಲ್ಲ ಒಂದು ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ಬರುವಂತಹ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸ್ಕಾಲರ್ಶಿಪ್ ಇದು ಮೊದಲನೇದಾಗಿ ಮೊದಲನೇ ಒಂದು ಸ್ಕಾಲರ್ಶಿಪ್ ಮತ್ತು ಎರಡನೇ ಒಂದು ಸ್ಕಾಲರ್ಶಿಪ್ ಯಾವುದಂದ್ರೆ ಎನ್ ಎಸ್ ಪಿ ನ್ಯಾಷನಲ್ ಸ್ಕಾಲರ್ಶಿಪ್ ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಕೂಡ ಬರುತ್ತೆ ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಇದು ಯಾವ ಥರ ಕೊಡ್ತಾರೆ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬರುವಂತಹ ಸ್ಕಾಲರ್ಶಿಪ್ ಇದು ನ್ಯಾಷನಲ್ ಸ್ಕಾಲರ್ಶಿಪ್ ಇದರ ಅಮೌಂಟ್ ಅಂತೂ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ತುಂಬಾ ಬರುತ್ತೆ ನೋಡಿ ಈ ಸ್ಕಾಲರ್ಶಿಪ್ಸ್ ಬಗ್ಗೆ ಎಲ್ಲ ನಾನು ಜಸ್ಟ್ ಈಗ ತಿಳಿಸ್ಕೊಡ್ತಿದ್ದೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವೊಂದು ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡ್ತಾರೆ ಆ ಒಂದು ವೆಬ್ಸೈಟ್ಸ್ ಅಫಿಷಿಯಲ್ ವೆಬ್ಬರು ವೆಬ್ಸೈಟ್ಸು ಹೆಂಗೆ ಅಪ್ಲೈ ಮಾಡಬೇಕು ಎಷ್ಟು ಅಮೌಂಟ್ ಬರುತ್ತೆ ಎಷ್ಟೆಷ್ಟು ಕ್ಯಾಟಗರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಬೋದು ಅದರಿಂದ ನಾನು ಚಾನಲನ್ನು ಸಬ್ಸ್ಕ್ರೈಬ್ ಇಟ್ಕೊಂಡಿರಿ ಅಂದೆ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಬೋದು ಈಗ ನಾನು ಲೀಸ್ಟ್ ಆದರೆ ಹೇಳ್ತಿದ್ದೀನಿ ಮೊದಲನೇದಾಗಿ ಎಸ್ ಎಸ್ ಪಿ ಆಯಿತು ಎರಡನೇದಾಗಿ ಎನ್ ಎಸ್ ಪಿ ಎಸ್ ಎಸ್ ಪಿ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಎನ್ ಎಸ್ ಪಿ ನ್ಯಾಷನಲ್ ಸ್ಕಾಲರ್ಶಿಪ್ ಅದು ಆಯಿತಾ ನ್ಯಾಷನಲ್ ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಎರಡು ಸ್ಕಾಲರ್ಶಿಪ್ ಆಯಿತು ಮೂರನೇದು ಯಾವುದಂದ್ರೆ ಈಗ ಮೂರನೇದು ರೈತ ವಿದ್ಯಾನಿಧಿ ಇದು ಆಲ್ರೆಡಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತಹ ವಿಷಯನೇ ಇದು ರೈತ ವಿದ್ಯಾನಿಧಿ ಇದು ರೈತರ ಮಕ್ಕಳಿಗೆ ಮಾತ್ರ ಬರುವಂತಹ ಸ್ಕಾಲರ್ಶಿಪ್ಪು ಅದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಇದು ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತಹದ್ದು ಇದು ರೈತ ವಿದ್ಯಾನಿಧಿ ಆಯಿತು ಈಗ ಮತ್ತೆ ಬರುವಂತಹ ಸ್ಕಾಲರ್ಶಿಪ್ ಯಾವುದಂದ್ರೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾದರೆ ಐವತ್ತು ಸಾವಿರವರೆಗೂ ಕೂಡ ಒಂದು ಸ್ಕಾಲರ್ಶಿಪ್ ಆದರೆ ಬರುತ್ತೆ ನೆಕ್ಸ್ಟ್ ಬರುವಂತಹ ನಿಮಗೆ ಸ್ಕಾಲರ್ಶಿಪ್ ಯಾವುದಂದ್ರೆ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಂತ ಒಂದು ಸ್ಕಾಲರ್ಶಿಪ್ ಬರುತ್ತೆ ಎಷ್ಟಾಯಿತು ನಾಲ್ಕು ಸ್ಕಾಲರ್ಶಿಪ್ ಆಯಿತು ಇನ್ನೊಂದು ಸ್ಕಾಲರ್ಶಿಪ್ ಯಾವುದಂದ್ರೆ ನಿಮಗೆ ಕಟ್ಟಡ ಆಯಿತು ಮತ್ತೆ ನಿಮಗೆ ಒಂದು ಸ್ಕಾಲರ್ಶಿಪ್ ಬರುವಂಥದ್ದು ಯಾವುದಂದ್ರೆ ಲೇಬರ್ ಕಾರ್ಡ್ ಇದ್ದವ್ರಿಗೆ ಲೇಬರ್ ಕಾರ್ಡ್ ಇರುವಂತಹ ಎಂಪ್ಲಾಯ್ಸಿಗೆ ವರ್ಕ್ ಮಾಡ್ತಿರ್ತಾರೋ ಲೇಬರ್ ಕಾರ್ಡ್ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ಒಂದು ಸ್ಕಾಲರ್ಶಿಪ್ ಕೂಡ ಬರುತ್ತೆ ಲೇಬರ್ ಕಾರ್ಡ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅದು ಸ್ಕಾಲರ್ಶಿಪ್ ಬರುತ್ತೆ ಆಯಿತಾ ಅದೊಂದು ಸ್ಕಾಲರ್ಶಿಪ್ ಇದೆ ಮತ್ತೆ ಇನ್ನೊಂದು ಸ್ಕಾಲರ್ಶಿಪ್ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ಕಾಲರ್ಶಿಪ್ ಅಂತ ಈ ಒಂದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಬರುವಂತಹ ಸ್ಕಾಲರ್ಶಿಪ್ ಈ ಒಂದು ಸ್ಕಾಲರ್ಶಿಪ್ ಕೂಡ ನಿಮಗೆ ಯಾವ ಥರ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ ಅಂದ್ರೆ ನೋಡಿ ಈ ಸ್ಕಾಲರ್ಶಿಪ್ ನಿಮ್ಮ ಒಂದು ಪೇರೆಂಟ್ಸ್ ಮದರ್ ಆಗಿರ್ಬೋದು ಫಾದರ್ ಆಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿರುವವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಒಂದು ಸಂಘ ಇದೆ ಜಸ್ಟ್ ಆ ಸಂಘದಲ್ಲಿ ಏನು ಮಾಡ್ತಿರ್ತಾರೆ ಅಮೌಂಟು ಲೋನ್ ಲೋನ್ ಟೈಪ್ ಅಮೌಂಟ್ ಆದರೆ ಕೊಡ್ತಿರ್ತಾರೆ ಕಡಿಮೆ ಇಂಟ್ರೆಸ್ಟ್ಗೆ ಅಮೌಂಟ್ ಕೊಡ್ತಿರ್ತಾರೆ ಆ ಒಂದು ಸಂಘದಲ್ಲಿರುವಂತಹ ಅವರ ಒಂದು ಮಕ್ಕಳಿಗೆ ಒಬ್ಬ ಮಗು ಮಾತ್ರ ಏನಾಗುತ್ತೆ ಸ್ಕಾಲರ್ಶಿಪ್ ಅವರು ತಿಂಗಳ ತಿಂಗಳ ಸಾವಿರ ನಿಮಗೆ ಹತ್ತು ತಿಂಗಳಕ್ಕೆ ಹತ್ತು ಸಾವಿರ ಅಮೌಂಟ್ ಆದರೆ ಹಾಕ್ತಾರೆ ಇದು ಶಾರ್ಟ್ ಸ್ಕಾಲರ್ಶಿಪ್ಪು ಈಗ ಈ ಎಲ್ಲ ಒಂದು ಸ್ಕಾಲರ್ಶಿಪ್ಸನ್ನು ಯಾವ ಥರ ಅಪ್ಲೈ ಮಾಡೋದು ಇನ್ನೂ ಕೆಲವೊಂದು ಸ್ಕಾಲರ್ಶಿಪ್ಸ್ ಇದ್ದಾವೆ ಆ ಒಂದು ಸ್ಕಾಲರ್ಶಿಪ್ಸ್ ಬಗ್ಗೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಶೂರ್ ಶಾರ್ಟ್ ನಿಮ್ಗೆ ಬರುವಂತಹ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ಅವು ಮಾರ್ಕ್ಸ್ ಮೇಲೆ ಡಿಪೆಂಡಾಗಿ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿ ಬರುವಂತಹ ಸ್ಕಾಲರ್ಶಿಪ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಈ ಸ್ಕಾಲರ್ಶಿಪ್ ಎಲ್ಲ ಒಂದು ಡೀಟೇಲ್ಸು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹೋಗಿ ಬರ್ತಾರೆ ಅಪ್ಲಿಕೇಶನ್ ನಿಮಗೆ ಎಷ್ಟು ದಿನವರೆಗೂ ಹಾಕೋಕ್ಕೆ ಚಾನ್ಸ್ ಇರುತ್ತೆ ಯಾವಾಗ ನಿಮಗೆ ಡೇಟ್ ಎಕ್ಸ್ಪೈರ್ ಆಗುತ್ತೆ ಮತ್ತು ಅಮೌಂಟ್ ಎಷ್ಟು ಬರುತ್ತೆ ಯಾವಾಗ ಬರುತ್ತೆ ಯಾವ ಕ್ಯಾಟಗರಿಗೆ ಬರುತ್ತೆ ಪ್ರತಿ ಒಂದು ಡೀಟೇಲು ನಿಮಗೆ ಸಿಗುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ವಿಡಿಯೋಗ್ಗೆ ಲೈಕ್ ಮಾಡಿ ಇಟ್ಟಿರಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮ್ಗೆ ಬೇರೆ ಏನೇ ಡೌಟ್ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ ಗಾಯ್ಸ್